ವಾಟ್ಸಪ್ನ ಗ್ರೂಪ್ ಒಂದರಲ್ಲಿ ಧರ್ಮ ನಿಂದನೆ ಹಾಗೂ ಮಹಿಳೆಯ ಅವಹೇಳನ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿ ವಾಟ್ಸಪ್ ಗ್ರೂಪ್ನ ಇಬ್ಬರು ಅಡ್ಮಿನ್ಗಳನ್ನು ಬಂಟ್ವಾಳ ಪೊಲೀಸರು ಬಂಧಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನ ಚಾಲಕ ಉಪ್ಪಿನ ಅಂಗಡಿಯ ಬಾಲಕೃಷ್ಣ ಪೂಜಾರಿ, ಬಂಟ್ವಾಳದ ಸತೀಶ್ ಶೆಟ್ಟಿ ಬಂಧಿತರು. ಇಬ್ಬರು ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಧರ್ಮ ನಿಂದನೆ ಮಾಡಿ ಮಹಿಳೆಯೊಬ್ಬರಿಗೆ ಕೀಳು ಮಟ್ಟದಲ್ಲಿ ನಿಂದಿಸಿದ್ದು ಮಾತ್ರವಲ್ಲದೆ ಈ ಸಂದೇಶವನ್ನು ಇತರ ಗ್ರೂಪ್ಗಳಲ್ಲೂ ಹರಿಯಬಿಟ್ಟಿದ್ದಾರೆ. ಇದೀಗ ಬಂಟ್ವಾಳ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.